ವೀಣಾಲು ತನ ಶಬ್ದ ಪಾಣಿ ಎಂದೊಗೆವಂತೆ ಜಾಣ ಶ್ರೀ ಗುರುವೇ ನೀ ನುಡಿಸಿದಂತೆ ನಾಮಾನದಲೇ ನುಡಿವೆ ಕೃಪೆಯಾಗು ಗುಣಿ ಮಾತೀವೊಮ್ಮೆ ಮಾ ನುಡಿಯ ತಾ ಕೊಡುವಂತೆ ಒಡೆಯ ನೀ ಹಕ್ಕು ನುಡಿಗೊಟ್ಟ ಪರಿಯೋಣ ನುಡಿವೆ ನೈ ಗುರುವೇ ಕೃಪೆಯಾಗು ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆ ನೈ ನೀನೇ ಒಳವಕ್ಕು ಏನ ನುಡಿಸಿದೊಡನೆ ನಾನುಡಿವೆ ಗುರುವೇ ಕೃಪೆಯಾಗು ಹಲವು ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಇದು ತೊಂದರೆ ಆಗತ್ತೆ ಶರೀರಕ್ಕೆ ಬಾಧೆ ಆಗತ್ತೆ ಅಂತ ಹೇಳ್ಕೊಂಡು ಕಣ್ಣೊಳಗಿನ ನೀರನ್ನ ಸುರಿಸ್ತಾ ಬೇಡಂತಿದ್ರೆ ವಿನಃ ಎಂದೂ ಕೂಡ ನೀಡಿದವರಿಗೆ ಬೇಡ ಅನ್ನುವಂಥ ಶಬ್ದ ಬರಲಿಲ್ಲ ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಹೃದಯ ಅಪ್ಪವರು ಅಂತಿದ್ರು ನಮ್ಮ ಸಿದ್ಧ ಅವರು ಆಡೋ ಭಾಷೆ ನಮ್ಮ ಸಿದ್ಧ ಒಂದು ಅಗಳು ಅನ್ನ ನೀಡಿದರೆ ಅದರಾಗ ಐದು ಭಾಗ ಮಾಡಿ ಒಂದು ಅಗಳು ಅನ್ನ ನೀಡಿದರೆ ಐದು ಭಾಗ ಮಾಡಿ ಒಂದು ಭಾಗ ಊಟ ಮಾಡ್ತಾನೆ ನಾಲ್ಕು ಭಾಗ ಬಿಡ್ತಾನೆ ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಶರೀರ ಅಪ್ಪ ಅವ್ರದ್ದು ಅಂತಹ ಮಹಾಮಹಿಮರು ಇಡೀ ತಮ್ಮ ಜೀವನವನ್ನು ಸರ್ವಲೋಕೋಪಕಾರಾಯ ಎಲ್ಲರ ಉಪಕಾರಕ್ಕೋಸ್ಕರವಾಗಿ ಯೋ ದೇವ ಪರಮೇಶ್ವರ ಯಾವ ದೇವನೋ ಪರಮೇಶ್ವರನೇ ಅತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೇ ಅತಿಥಿ ರೂಪದಿಂದ ಯಾವುದೇ ಊರಿಗೆ ಹೋದರೂ ಸಹಿತ ಒಂದು ತಿಂಗಳು ಸವಾ ತಿಂಗಳು ಎರಡು ತಿಂಗಳು ಪೂಜ್ಯ ಮಲ್ಲಿಕಾರ್ಜುನಪ್ಪಂಗಳವರು ಹೋದರು ಅಂತಂತಂದರೆ ಆರು ತಿಂಗಳು ಒಂದು ಊರಲ್ಲಿ ವಾಸ್ತವ್ಯ ಮಾಡ್ತಿದ್ರು ಹೋಗುವಾಗ ಅಂತಿದ್ರು ಜನ ಅಂತಿದ್ರು ಯಪ್ಪ ಇನ್ನೊಂದು ತಿಂಗಳು ಇರೋಂತ ತಿಳ್ಕೊಂಡು ಅಂತೇಳಿ ಇನ್ನೊಂದು ತಿಂಗಳು ಇರೋದಾದ್ರೆ ಮತ್ತೆ ಆರು ತಿಂಗಳು ಇರ್ತದೆ ಅಂತಿದ್ರು ಅಂದರೆ ಈ ರೀತಿಯಾಗಿರ್ತಕ್ಕಂಥ ಭಾಷೆ ಅಂತಕ್ಕಂಥದ್ದು ಅಪ್ಪಗಳವ್ರದ್ದು ಇರ್ತಿತ್ತು ಇಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿಕೊಂಡು ಒಂದು ವ್ಯಕ್ತಿಯ ರೂಪದಲ್ಲಿ ಬಂದಿತ್ತೆ ವಿನಃ ಅದು ಮನುಷ್ಯ ರೂಪ ಅಲ್ಲ ಸಿದ್ದೇಶ್ವರಪ್ಪ ಅವ್ರದ್ದು ನಾವು ತಿಳ್ಕೊಂಡೇ ಅನ್ನೋದು ಮನುಷ್ಯ ಆಕಾರ ಅಂತ ತಿಳ್ಕೊಂಡು ಸಾಕ್ಷಾತ್ ಪರಮೇಶ್ವರನೇ ಧರೆಗೆ ಇಳಿದು ಬಂದು ಇಷ್ಟೆಲ್ಲವನ್ನು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಮಹಾಮಹಿಮರು ಜಗತ್ತು ಇವತ್ತು ಕಣ್ಣು ತೆರೆದು ನೋಡ್ತದೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದು ನಾನೆಲ್ಲ ಆದರೆ ನಾವು ಆರಾಧನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅನ್ನುವಂಥದ್ದು ಯಾರು ಯಾವ ರೂಪದಲ್ಲಿ ನೋಡ್ತೇವೋ ಆ ರೂಪದಲ್ಲಿ ಅವರು ನಮಗೆ ಕಾಣಿಸಲಿಕ್ಕೆ ಸಾಧ್ಯತೆ ಆ ಕಾರಣಕ್ಕೋಸ್ಕರವಾಗಿ ಇಲ್ಲ ಅನ್ನುವಂಥ ಭ್ರಮೆ ಅಂತಕ್ಕಂಥದ್ದು ಬೇಡ ಇದ್ದಾರೆ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಅವರ ಪಡಿನೆರಳಲ್ಲಿ ಬದುಕೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಈ ನುಡಿನ ಮನಗಳನ್ನು ಅಪ್ಪವರ ಪಾದಕ್ಕೆ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ಶರಣಾರ್ಥಿಗಳು ವಂದನೆಗಳು. ಅಕ್ಕ ಮಹಾದೇವ ಅಲ್ಲಂಪ್ರಭದವರು ಎಲ್ಲರನ್ನ ನಾವು ಅಪ್ಪಗಳಲ್ಲಿ ಕಾಣ್ತಿದ್ದೇವಲ್ಲ ನಿಮ್ಮ ಈಗ ಮಾತಾಜಿಯವರು ಯೋಗೀಶ್ವರ ಹೇಳಿದ್ರು ಅವ್ರ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಅಪ್ಪಗಳು ಹೆಂಗ್ ಬೆಳಕು ಕೊಟ್ಟರು ಅನ್ನೋದನ್ನ ನೀವು ದಾಖಲಿಸಿಕೊಟ್ರೆ ಬಹುಶಃ ಅದು ರಾಮಕೃಷ್ಣ ಪರಮಹಂಸರ ವಚನ ಕೇಳದಕ್ಕೆ ಸಮಾನವಾಗಿ ನಿಲ್ತಾರೆ ಅದನ್ನ ಕಳಕಳಿಯಿಂದ ಕೇಳ್ಕೊ Ooh.